ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ಹಾಗೆ ರಾಜಕಾರಣಿಗಳ ಜಟಾಪಟಿ ಯಾಕೆ? ಯಾರ ಟಾರ್ಗೆಟ್ ಆಗಿದ್ದಾರೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ? ಮೈಸೂರಲ್ಲಿ ಡಿಸಿ ರಾಜಕಾರಣಿಗಳ ಜಟಾಪಟಿ ಯಾಕೆ ನಡೀತಾ ಇದೆ? ಹಾಗಾದ್ರೆ ಯಾರ ಟಾರ್ಗೆಟ್ ಆಗಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ? ರೋಹಿಣಿ ಸಿಂಧೂರಿ ವಿರುದ್ಧ ಜನಪ್ರತಿನಿಧಿಗಳ ಆಕ್ರೋಶ ಯಾಕೆ? ಹಾಗಾದ್ರೆ ಎಂಎಲ್ಎಗಳು ಎಂಪಿ ಕೆರಳೋಕೆ ಕಾರಣವಾದರೂ ಏನು? ಅವ್ರು ಸಿಟ್ಟು ಬರಲಿಕ್ಕೆ ಕಾರಣ ಏನು? ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ? ಪ್ರಜಾ ಟಿವಿಯಲ್ಲಿ ಮೈಸೂರು ಸಮರದ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನು ತೋರಿಸ್ತಾ ಹೋಗ್ತೀವಿ ನಿಮಗೆ. ಹಾಗಾದ್ರೆ ರೋಹಿಣಿ ಸಿಂಧೂರಿ ಅವರೇ ಯಾಕೆ ಟಾರ್ಗೆಟ್ ಆಗ್ತಾರೆ ಪದೇ ಪದೇ ಅಂತೇಳಿ? ಹಿಂದೆ ಹಾಸನದಲ್ಲಿದ್ದಾಗ ಅಲ್ಲೂ ಕೂಡ ಟಾರ್ಗೆಟ್ ಆಗಿದ್ರು, ಅಲ್ಲೂ ಕೂಡ ಬೇಗ ಎತ್ತಂಗಡಿ ಮಾಡಿಬಿಟ್ರು, ಬೇರೆ ಬೇರೆ ಇಲಾಖೆಗೆ ವರ್ಗಾವಣೆ ಆಯಿತು. ಆಮೇಲೆ ಈಗ ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದಾರೆ, ಅಲ್ಲಿ ಕೂಡ ಟಾರ್ಗೆಟ್ ಆಗಿದ್ದಾರೆ. ಹಾಗಾದ್ರೆ ಯಾಕೆ ಹೋದ ಕಡೆಯಲ್ಲೆಲ್ಲ ರೋಹಿಣಿ ಸಿಂಧೂರಿ ಟಾರ್ಗೆಟ್ ಆಗ್ತಾ ಇದ್ದಾರೆ? ಅದರಲ್ಲೂ ಮೈಸೂರಿನಲ್ಲಿ ಜನಪ್ರತಿನಿಧಿಗಳ ಕೆಂಗಣ್ಣಿಗೆ ಯಾಕೆ ಗುರಿಯಾಗಿದ್ದಾರೆ? ಎಲ್ಲದರಲ್ಲೂ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಕೇವಲ ಮೇಲ್ನೋಟಕ್ಕೆ ಮಾತ್ರ. ಪ್ರತಿಯೊಬ್ಬ ಶಾಸಕರು ಹಾಗೆ ಎಂಪಿ ಕೂಡ ಯಾಕೆ ಕೆಂಡ ಉಗುಳ್ತಾ ಇದ್ದಾರೆ ರೋಹಿಣಿ ಸಿಂಧೂರಿ ಮೇಲೆ? ನೋಡ್ತಾ ಹೋಗೋಣ ಪ್ರಜಾ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವರದಿಯನ್ನ. ಅದರಲ್ಲೂ ಕೂಡ ಈ ಟಾರ್ಗೆಟ್ ಆಗಲಿಕ್ಕೆ ಕಾರಣ ಏನು? ಮೈಸೂರು ಸಮರ ಯಾಕೆ ಇಷ್ಟು ತಾರಕಕ್ಕೇರ್ತಾ ಇದೆ? ಯಾಕೆ ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ? ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಮಾಫಿಯಾ ಮಸಲತ್ತು, ಸಂಸದರ ಮೂಲಕ ಮಾಫಿಯಾ ನಡೆಸುತ್ತಿದೆ ಕರಾಮತ್ತು. ಮೆಡಿಕಲ್ ಭೂಮಾಫಿಯಾಗೆ ಟಾರ್ಗೆಟ್ ಆಗಿದ್ದಾರೆ ಮೈಸೂರು ಡಿಸಿ. ಮೆಡಿಕಲ್ ಮತ್ತು ಭೂಮಾಫಿಯಾಗೆ ಎಲ್ಲಾ ಮಾಫಿಯಾಗಳಿಗೆ ಬ್ರೇಕ್ ಹಾಕ್ತಿದ್ದ ರೋಹಿಣಿ ಸಿಂಧೂರಿ ಅವರು ಎಲ್ಲದಕ್ಕೂ ಕಡಿವಾಣ ಹಾಕ್ತಾ ಬಂದ್ರು. ಹೀಗಾಗಿ ಶತಾಯಗತಾಯ ರೋಹಿಣಿ ಎತ್ತಂಗಡಿಗೆ ತಂತ್ರ ನಡೀತಾ ಇದೆ ಅಲ್ಲಿ. ನೋಡಿ, ಅಸಲಿ ಕಾರಣ ಇಲ್ಲಿದೆ. ಯಾವುದೇ ಜಗಳ ಇಲ್ಲ, ಏನಿಲ್ಲ, ಅವ್ರು ಅವ್ರು ಕರೆಕ್ಟ್ ಆಗಿ ಅವ್ರವ್ರ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಂಸದರ ಮೂಲಕ ಮಾಫಿಯಾ ನಡೆಸುತ್ತಿದೆ ಕರಾಮತ್ತು. ಮೆಡಿಕಲ್ ಭೂಮಾಫಿಯಾಗೆ ಟಾರ್ಗೆಟ್ ಆಗಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ. ಎಲ್ಲ ಮಾಫಿಯಾಗಳಿಗೆ ಬ್ರೇಕ್ ಹಾಕುತ್ತಿದ್ರು ರೋಹಿಣಿ ಅವರು. ಹೀಗಾಗಿ ಶತಾಯಗತಾಯ ರೋಹಿಣಿ ಎತ್ತಂಗಡಿ ಮಾಡಬೇಕು ಅನ್ನುವಂಥ ತಂತ್ರ ನಡೀತಾ ಇದೆ ಅಲ್ಲಿ. ಕಸರತ್ತು ಮಾಡ್ತಾ ಇದ್ದಾರೆ, ಬೇಗ ಇವ್ರನ್ನ ಎತ್ತಂಗಡಿ ಮಾಡಬೇಕು, ನಮ್ಮ ಎಲ್ಲ ವ್ಯವಹಾರಗಳಿಗೆ ಅಡ್ಡಗಾಲು ಹಾಕ್ತಾ ಇದ್ದಾರೆ, ಅಕ್ರಮ ವ್ಯವಹಾರಗಳಿಗೆ ಬ್ರೇಕ್ ಹಾಕ್ತಾ ಇದ್ದಾರೆ ಇವರು. ಇವ್ರನ್ನ ಹೀಗೆ ಸುಮ್ಮನೆ ಬಿಟ್ರೆ ನಮ್ಗೆ ಆದಾಯ ಇರೋದಿಲ್ಲ, ಎತ್ತಂಗಡಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ತಂತ್ರಗಳು ನಡೀತಾ ಇದೆ, ಕುತಂತ್ರಗಳು ನಡೀತಾ ಇದೆ, ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕ್ತಾ ಇದ್ದಾರೆ. ಅದಕ್ಕೆ ಅಸಲಿ ಕಾರಣ ಮೆಡಿಕಲ್ ಮತ್ತು ಭೂ ಮಾಫಿಯಾ. ರೋಹಿಣಿ ಸಿಂಧೂರಿ ಅವರು ಟಾರ್ಗೆಟ್ ಆಗೋದಕ್ಕೆ ಇದೇ ಕಾರಣ. ರೋಹಿಣಿ ವಿರುದ್ಧ ಸಿಂಹ ಪ್ರತಾಪ ತೋರಲು ಕಾರಣವೂ ಕೂಡ ಇದೆ. ಹಣ ಮಾಡುವ ದಂಧೆಗಾಗಿ ಶುರು ಮಾಡಿದ್ದ ಸ್ಟೆಪ್ ಡೌನ್ಗೆ ಬ್ರೇಕ್ ಹಾಕಲಾಗಿದೆ. ನಿಯಮ ಉಲ್ಲಂಘನೆ ಮಾಡಿ ನಡೆಸುತ್ತಿದ್ದ ಸ್ಟೆಪ್ ಡೌನ್ ಆಸ್ಪತ್ರೆ ಮುಚ್ಚಿಸಿದ್ದಕ್ಕೆ ಡಿಸಿ ವಿರುದ್ಧ ಸಿಂಹ ಇದೀಗ ತಿರುಗಿ ಬಿದ್ದಿದ್ದಾರೆ. ನೋಡಿ, ಕಾರಣವನ್ನು ಕೂಡ ನಾವು ನೋಡ್ತಾ ಹೋಗ್ತಿದ್ರು ಕೂಡ ಪ್ರತಾಪ್ ಸಿಂಹ ಕಳೆದ ಒಂದು ವಾರದ ಹಿಂದಿನಿಂದ ಕೂಡ ಅವರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಹಣ ಮಾಡುವ ದಂಧೆಗಾಗಿ ಶುರು ಮಾಡಿದ ಸ್ಟೆಪ್ ಡೌನ್ಗೆ ಬ್ರೇಕ್ ಹಾಕಲಾಗಿದೆ. ರೋಹಿಣಿ ಸಿಂಧೂರಿ ಅವರು ಬ್ರೇಕ್ ಹಾಕಿದ್ದಾರೆ ಆಸ್ಪತ್ರೆಗೆ, ನಿಯಮ ಉಲ್ಲಂಘನೆ ಮಾಡಿ ಆಸ್ಪತ್ರೆ ನಡೆಸ್ತಾ ಇದ್ರು, ಆಸ್ಪತ್ರೆಯನ್ನ ಮುಚ್ಚಿಸಿಬಿಟ್ರು ಏಕಾಏಕಿ. ಹೀಗಾಗಿ ಡಿಸಿ ವಿರುದ್ಧ ಪ್ರತಾಪ್ ಸಿಂಹ ಅವರು ತಿರುಗಿ ಬಿದ್ದಿದ್ದಾರೆ. ಅದರಲ್ಲೂ ಕೂಡ ರೋಹಿಣಿ ಸಿಂಧೂರಿ ಅವರೇ ಯಾಕೆ ಟಾರ್ಗೆಟ್ ಆಗಿದ್ದಾರೆ? ಎಲ್ಲಾ ಕಡೆಗಳಲ್ಲೂ ಕೂಡ ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಮಗೆ ಸ್ಪಷ್ಟ ಆಗ್ತಾ ಇದೆ, ನಿಯತ್ತಿನಿಂದ ಕೆಲಸ ಮಾಡೋಕ್ಕವ್ರನ್ನ ಬಿಡ್ತಾ ಇಲ್ಲ. ಉಸಿರುಗಟ್ಟುವ ವಾತಾವರಣದಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳು ಈ ಜನಪ್ರತಿನಿಧಿಗಳ ಒಂದು ಬೆದರಿಕೆಗಳು ಒತ್ತಡಗಳ ಮಧ್ಯೆನೇ ಅವರು ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನಿಯತ್ತಾಗಿ ನ್ಯಾಯಯುತವಾಗಿ ಕೆಲಸವನ್ನು ಅವ್ರು ಮಾಡೋಕೆ ಬಿಡ್ತಾ ಇಲ್ಲ. ನೋಡಿ, ಪ್ರತಾಪ್ ಸಿಂಹ ಅವರು ಪ್ರತಾಪ ತೋರಿಸಲಿಕ್ಕೆ ಕಾರಣ ಹಣ ಮಾಡುವ ದಂಧೆಗಾಗಿ ಸ್ಟೆಪ್ ಡೌನ್ಗೆ ಬ್ರೇಕ್ ಹಾಕಿದ ಕಾರಣ. ಅಂದ್ರೆ ಹಣ ಮಾಡುವಂತಹ ನಿಟ್ಟಿನಲ್ಲಿ ಸ್ಟೆಪ್ ಡೌನ್ ಆಸ್ಪತ್ರೆ ಏನಿದೆ ಅದನ್ನ ಓಪನ್ ಮಾಡಿದ್ರು. ಆಸ್ಪತ್ರೆ ಮುಚ್ಚಿಸಲಿಕ್ಕೆ ಡಿಸಿ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ. ಅಂದ್ರೆ ಆ ಒಂದು ರಿವೆಂಜ್ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಪಾಡಿಗೆ ಅವ್ರನ್ನ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಹಾಗಾಗಿ ರೋಹಿಣಿ ಸಿಂಧೂರಿ ಈಗ ಟಾರ್ಗೆಟ್. ಲ್ಯಾಂಡ್ ಮಾಫಿಯಾ ಬಗ್ಗೆ ಸಿಎಂಗೆ ಪಿನ್ ಟು ಪಿನ್ ಮಾಹಿತಿ, ಸಿಎಂಗೆ ಮಾಹಿತಿ ಕೊಟ್ಟಿದ್ರು ಡಿಸಿ ರೋಹಿಣಿ ಸಿಂಧೂರಿ ಅವರು. ಆ ಸ್ಟ್ಯಾಂಡ್ ಅಂದ್ರೆ ಮರಳು ಮಾಫಿಯಾ ಬಗ್ಗೆ
ಅದರಲ್ಲೂ ಕೂಡ ಈ ಭೂಮಾಫಿಯಾ ಬಗ್ಗೆ ಸಿಎಂ ಗೆ ಪಿನ್ ಟು ಪಿನ್ ಮಾಹಿತಿನ ಕೊಟ್ಟಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಮೈಸೂರಿನಾದ್ಯಂತ ಲ್ಯಾಂಡ್ ಮಾಫಿಯಾ ದಂಧೆ ಜೋರಾಗಿದೆ ಅಂತ ಹೇಳಿ ಬಟ್ ಅದು ಕೂಡ ಈಗ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅದರಲ್ಲಿ ಇನ್ಕ್ಲೂಡಿಂಗ್ ಎಂಪಿ ಪ್ರತಾಪ್ ಸಿಂಹ ಕೂಡ ನೋಡಿ ಅಸಲಿ ಕಾರಣ ಏನು ಇವರ ವೈಯಕ್ತಿಕವಾದಂತ ಜಗಳ ಏನು ಇಲ್ಲ ಅವರ ಕೆಲಸವನ್ನ ಅವರು ಮಾಡುತ್ತಾ ಇದ್ದಾರೆ ಲ್ಯಾಂಡ್ ಮಾಫಿಯಾ ವಿಚಾರವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಡಿಸಿ ರೋಹಿಣಿ ಸಿಂಧೂರಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈಗ ಅವರ ವಿರುದ್ಧ ಇವರೆಲ್ಲರೂ ಕೂಡ ಕೆಂಡ ಕಾರ್ತಾ ಇದ್ದಾರೆ ಎಲ್ಲಿ ನಮ್ಮ ಅವ್ಯವಹಾರಗಳಿಗೆ ಬ್ರೇಕ್ ಹಾಕ್ತಾರೆ ಇವರು ಸಂಪೂರ್ಣವಾಗಿ ಎಲ್ಲಿ ಮಕಾಡೆ ಮಲಗಿಸ್ತಾರೋ ಅನ್ನುವಂತ ಭಯ ಶುರುವಾಗಿದೆ ಅವರಿಗೆ ಪ್ರಾಮಾಣಿಕ ದಕ್ಷ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ಎಲ್ಲಾ ಕಡೆಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಮಂಡ್ಯದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ರು ಆಮೇಲೆ ಹಾಸನದಲ್ಲಿ ಡಿಸಿ ಆಗಿದ್ರು ಅಲ್ಲೂ ಕೂಡ ಸಾಕಷ್ಟು ಒತ್ತಡಗಳಿತ್ತು ರಾಜಕಾರಣಿಗಳದು ಬಟ್ ಈಗ ಮೈಸೂರು ಜಿಲ್ಲಾಧಿಕಾರಿ ಆಗಿದ್ದಾರೆ ಅಲ್ಲೂ ಕೂಡ ರೋಹಿಣಿ ಅವರು ಟಾರ್ಗೆಟ್ ಆಗಿದ್ದಾರೆ ಪದೇ ಪದೇ ರೋಹಿಣಿ ಅವರು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅವರ ನಿಯತ್ತು ನ್ಯಾಯಸಮ್ಮತವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮಣಿಲಿ ಡಿಸಿ ವಿರುದ್ಧ ಮಾಫಿಯಾ ಮಸಲತ್ತು ನಡೀತಾ ಇದೆ ಅದರಲ್ಲಿ ಭೂಮಾಫಿಯಾ ಅವ್ಯಾಹತವಾಗಿ ನಡೀತಾ ಇದೆ ಅದಕ್ಕೆ ಸಂಸದರು ಅಲ್ಲಿನ ಶಾಸಕರು ಜನಪ್ರತಿನಿಧಿಗಳ ಒಂದು ಕೈವಾಡ ಕೂಡ ಇದೆ ಹಾಗಾಗಿ ಅದಕ್ಕೆ ಇವರು ಅಡ್ಡಗಾಲು ಹಾಕ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸುಖ ಸುಮ್ಮನೆ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ತೇಜೋವಧೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಗಮನಿಸ್ಕೊಂಡು ಬಂದರೆ ಗೊತ್ತಾಗುತ್ತೆ ಯಾರ್ಯಾರು ಹೇಳಿಕೆ ಮೊನ್ನೆ ಕೂಡ ನಾವು ನೋಡಿದ್ವಿ ಚಾಮರಾಜನಗರದ ಒಂದು ಆಕ್ಸಿಜನ್ ದುರಂತ ಇದೆಯಲ್ಲ ಅದರಲ್ಲೂ ಕೂಡ ರೋಹಿಣಿ ಸಿಂಧೂರಿ ಅವರನ್ನ ಸಿಕ್ಕಾಕಿಸಿಕೊಳ್ಳುವಂಥ ಪ್ರಯತ್ನಗಳಾಯಿತು ಅಲ್ಲೂ ಕೂಡ ಪ್ರೂವ್ ಆಗಲಿಲ್ಲ